ಆಕ್ಚುಲಿ 2005 ಒಳಗೆ ಜಾಯಿನ್ ಆಗಿ 2019 ರ ಬಿಟ್ಟೆನ್ ಬಿಡಕೇನು ನಂಗೆ ಮುಂಬೈ ಟ್ರಾನ್ಸ್ಫರ್ ಕೊಟ್ಟರು ಸರ್ ನಂಗೆ ಲ್ಯಾಂಗ್ವೇಜ್ ಬರಂಗಿಲ್ಲ ಅಂತ ಹೇಳಿ ನಾನು ಮುಂಬೈಗೆ ಹೋಗೋದಿಲ್ಲರಿ ಸರ್ ಅಂದ ಆಯ್ತು 1 ತಿಂಗಳು ಮಾಡಿಬಿಡಮ್ಮ ಹಂಗ್ರಿ 2 ತಿಂಗಳದ್ದು ಎಕ್ಸ್ಟ್ರಾ ಪಗಾರ ಕೊಡ್ತೇನೆ ಅಂತ ಪಗಾರನ್ನು ಕೊಟ್ಟಾರ ಅವರು ಮತ್ತೆ ಎದಕ್ಕೂ ರೀಸನ್ ಇಲ್ಲ ಮತ್ತೆ ಅಲ್ಲೆಲ್ಲ ಸುಳ್ಳು ಸುಳ್ಳು ರಿಪೋರ್ಟ್ ತೋರಿಸತ್ತಾರೆ ಆಮೇಲೆ ಅಪಾಯಿಂಟ್ ನನ್ನ ಹೆಸರಿಗೆ ಐತೆ ಅಂತ ಹೇಳ್ತಾರೆ ಇಡೀ 49 ಪ್ಲಾಟ್ದವ್ರಿಗೂ ಗೊತ್ತಿತ್ತಿಲ್ಲ ಕೇಳಿರಿ ಎಲ್ಲರೂ ಅವ್ರವ್ರ ಹೆಸರಿಗೆ ಗುರುಜಿ ಹೆಸರಲ್ಲೇ ಐತಿ ಈಗೂ ಗುರುಜಿ ಹೆಸರಿಂದನೇ ಎಲ್ಲರಿಗೂ ಸೇಲ್ ಮಾಡತ್ತಾರೆ ಇದು ಒಂದು ನಾವು ಥರ್ಡ್ ಫ್ಲೋರ್ನು ಒಂದು ಮನೆ ಅದು ಗುರುಜಿ ತಮ್ಮ ಒಬ್ಬರು ನಾಗರ ಸರ್ ಅಂತಿದ್ದಾರೆ ಅವರು ನಾನು ಮನೆಯವ್ರದ್ದು ಅಲ್ಲೇ ದುಡಿಯೋದಕ್ಕೆ ದುಡ್ಡೆಲ್ಲ ಯಾಕೆ ಹಾ ಮಾಡ್ತೀರಿ ಒಂದು ಪ್ಲಾಟ್ ತೊಗೊಂಬಿಡ್ರಿ ಅಂದರು ಹೆಚ್ ಡಿ ಎಫ್ ಸಿ ಒಳಗೆ ಅವರ ನನ್ನ ಹೆಸರಲ್ಲಿ 15,70,000 ಲೋನ್ ಮಾಡಿಸಿ ಮನೆ ಕೊಟ್ಟರೆ ಇನ್ನು ನಾವು ಹೆಚ್ ಡಿ ಎಫ್ ಸಿ ಒಳಗೆ ತುಂಬ್ತಾನೆ ಇದೆ ಇನ್ನೂ 17 ವರ್ಷ ತುಂಬಬೇಕು ಆ ಲೋನು ಅದರಲ್ಲಿ ತೋರಿಸಿದಾರ ಗುರುಜಿ ನಮ್ಗೆ ಫ್ರೀ ಕೊಟ್ಟಾರ ಆಮೇಲೆ ಗುರುಜಿಗೂ ನನಗೂ ಯಾವತ್ತೂ ಜಗಳ ಆಗಿಲ್ಲ ಪಾಪ ಅವ್ರು ಒಂದು ಮಾತು ನಮ್ಗೆ ಯಾವತ್ತೂ ಬೈದಿಲ್ಲ ಆಸ್ತಿ ವಿಷಯದ ಜಗಳ ಆಗಿಲ್ಲ ಅದೆಲ್ಲ ಸುಳ್ಳು ಸುಳ್ಳು ತೋರಿಸತ್ತಾರ ಆದ್ರೆ ನಮ್ಮ ಮನೆಯವ್ರು ಮಾಡಿದ ತಪ್ಪು ಅದು ಯಾಕೆ ಮಾಡೋ ನಂಗೂ ಗೊತ್ತಿಲ್ಲ ಆದ್ರೆ ನಮಗಂತೂ ಬಾ ಪ್ರೀತಿಯಿಂದ ನಮ್ಮ ಗುರುಜಿ ನೋಡ್ಕೋತಿದ್ರು ಅವ್ರ ಮನೆಯವ್ರ ಹತ್ತಿ ಇದುವರೆಗೂ ಒಟ್ಟು ಯಾರು ನಮ್ಗೆ ಆ ಥರ ಕೆಟ್ಟದಾಗ ಬೈದಿಲ್ಲ ಬಟ್ ಟಿ ವಿದಲ್ಲಿ ಮಾತ್ರ ಏನೇನೋ ತೋರಿಸೋಕತ್ತಾರ ಒಂದು ಕಡೆ ನಮ್ಮ ಗುರುಜಿ ಕಾಕೊಂಡಿದ್ದ ಸಂಕಟ ಒಂದು ಕಡೆ ನನ್ನ ಗಂಡ ಮಾಡಿದ ತಪ್ಪು ಮೂರನೇದು ಟಿ ವಿದಲ್ಲಿ ನನ್ನ ಹೆಸರು ಹಾ ಮಾಡ್ತಿದಾರಂತ ಮನಸ್ಸಿಗೆ ಬಾ ಬೇಜಾರು ಬರತ್ತೈತಿ.